ಕೊಯ್ಲುಹಳ್ಳಿ ಪಂಚಾಯತಿ ವೆಂಕಟರಾಯ ದೊಡ್ಡಿ ವ್ಯಾಪ್ತಿಯಲ್ಲಿರುವ ಕೆಳವಳ್ಳಿ ಗ್ರಾಮ ಒಳಚರಂಡಿಗಳ ಕಾಮಗಾರಿ ದುರಸ್ಥಿತಿಯಲ್ಲಿದೆ. ಈ ಗ್ರಾಮದಲ್ಲಿರುವ ಅಪ್ಪಾಜಿ ಮೋಹನ್ ಅವರು ಪಿಡಿಒಗೆ ದೂರು ನೀಡಿದ್ದಾರೆ. ಪಿಡಿಒ ಅರ್ಜುನ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಮುಂದುವರಿಸಲು ವಿಶ್ವಾಸ ನೀಡಿದ್ದಾರೆ. ರಿಪೋರ್ಟೆಡ್ ಬೈ ಯಾಸ್ಮಿನ್ ಅಕ್ರಮ, ನ್ಯಾಷನಲ್ ಟಿವಿ, ಬ್ಯಾಂಗ್ಳೂರು. ಈ ಮೋರಿ ಬಗ್ಗೆ ನಾನು ಪಿಡಿಒ ಅವರಿಗೆ ಹೇಳಿದ್ದೀನಿ, ಈಗ ಬಂದು ತನಿಖೆ ಮಾಡಿದ್ದಾರೆ. ಈಗ ಅವರು ನಾನು ಮಾಡಿಕೊಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅದು ಗೊತ್ತಿಲ್ಲ. ಎರಡೂವರೆ ವರ್ಷಗಳಿಂದನೂ ಇದು ಹಂಗೆ ಇದೆ ಮೋರಿ. ಮೊದಲೆಲ್ಲ ಹೇಳಿ ಊರು ಮುಖಂಡರು ಊರು ನಂಬರ್ಗಳಿಗೆ ಹೇಳಿದ್ದು, ಅವರು ನೋಡಿದ್ರು ಮಾಡಿಸಿ ಮಾಡಿಸಿ ಅಂದರು, ಯಾರು ಮಾಡಿಸಿಲ್ಲ. ಇಲ್ಲಿ ಏನಾಗಿದೆ, ಬೆದರಿಕೆಗಳನ್ನ ಹೂಡ್ತಾರೆ. ಇದು ಮೇನ್ ಇಲ್ಲಿ ವೀಕ್ನೆ ಪಾಯಿಂಟ್ ಆಗಿರೋದು ಬೆದರಿಕೆಗಳು. ಇಲ್ಲಿ ಬಡಸ್ತನದಲ್ಲಿ ಇರುವಂಥವರು, ಸಪೋರ್ಟ್ ಇಲ್ಲದೆ ಇರುವಂಥವ್ರು ಇದ್ದರೆ ಇಲ್ಲಿ ತುಳಿಯುವಂಥ ಜನ ಹೆಚ್ಚು. ಹಂಗಾಗಿ ಇದು ಮೋರಿ ಅವಾಗಿಂದ ಇವತ್ತಿನವರೆಗೂ ಹಾಗೇ ಇದೆ ರೋಡ್ವರೆಗೂ. ಅಲ್ಲ, ನನಗಿನ್ನೂ ನಂಬಿಕೆ ಕಮ್ಮಿ. ಯಾಕೆಂದರೆ ಈಗ ಪಿ ಡಿ ಅವರು ಹೇಳಿದ್ರು, ಮೊನ್ನೆ ನಾನು ಫೋನ್ ಮಾಡಿದಾಗ ಅಧ್ಯಕ್ಷರು ಫೋನ್ ಮಾಡಿದ್ರು, ಇವತ್ತು ಹೋದರೆ ಅಧ್ಯಕ್ಷದು ಟೈಮೇ ಮುಗಿದೋಗದೆ ಅಂತಾರೆ. ನಾನು ಅಧ್ಯಕ್ಷ ಹತ್ರ ಮಾಡಿ ಅಂತ ಹೇಳಿದ್ದೆ ಅವ್ರು ನಿನ್ನೆ, ಅಧ್ಯಕ್ಷರು ಟೈಮ್ ಮುಗಿದು 3 ದಿವಸ ಆಗಿದೆ ಅಂತೆ. ಅಧ್ಯಕ್ಷರು ನನ್ನ ಹತ್ರ ಮಾತಾಡಿಲ್ಲ. ಅವರು ಫೋನಲ್ಲಿ ನಾನು ಟೈಮ್ ಮೀರಿದೆ ಅಂತ ಅವ್ರು ಹೇಳಲಿಲ್ಲ. ಅವರು ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಊರು ಮುಖಂಡರಾದವರು ನನಗೆ ಅಸಹಾಯವಾದಕರ ಶಬ್ದಗಳಿಂದ ಮಾತಾಡಿದ್ದಾರೆ. ಯಾರಿಗೆ? ನನಗೆ, ನನಗೇನೆ. ಹೌದು, ಅವರೇ ಫೋನ್ ಮಾಡಿ, ನಾನೇನು ಅವ್ರಿಗೆ ಫೋನ್ ಮಾಡಿಲ್ಲ, ಅವರೇ ನನಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಇದನ್ನು ಸ್ವಲ್ಪ ಚರ್ಚೆಗೆ ಹಾಕ್ಕೊಂಡು ನನ್ನ ಸ್ನೇಹಿತರುಗಳು ಎಲ್ಲ ಬಂದವರೇ ಕೇಳೋಕ್ಕೆ ಅಂತಲೇ ಬಂದರು, ಆದರೆ ಅವ್ರು ಯಾರು ಬಂದಿಲ್ಲ. ಇವತ್ತು ನನಗೆ ಪ್ರಾಣ ಬೆದರಿಕೆ ಹಾಕಿ ಪಂಚಾಯತಿ ಆಫೀಸ್ ಹತ್ರ ಬರೇಳಿದರು, ಯಾರು ಬಂದಿಲ್ಲ. ನಾವು ಹೋಗಿ ಬಂದಿದ್ದೀವಿ ರಿಟರ್ನು. ಇಲ್ಲ, ಬಂದಿಲ್ಲ ಅವರು. ಅದು ಭೀಮಪುತ್ರಿ ಬ್ರಿಗೇಡ್ನ ಜಿಲ್ಲಾಧ್ಯಕ್ಷರಾದಂಥ ರಘುನಂದನ್ ಅವರು ನಮಗೆ ಮಾಹಿತಿ ಕೊಟ್ಟರು, ದೂರಕ್ಕೆ ಬಂದಿದೆ ಅಂತ ಅಂದ್ಬಿಟ್ಟು ನಮ್ಗೆ ಹೇಳಿದ್ರು. ಹಂಗಾಗಿ ನಾನು ಕನಕಪುರ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಹುಡುಗರ ಜೊತೆ ಎಲ್ಲ ಟೀಮ್ ಜೊತೆ ಬಂದಿದ್ದೀವಿ. ಅವರು ಪಿ ಡಿ ಓದವ್ರಿಗೆ ದೂರು ಕೊಟ್ಟಿದ್ದೀನಿ, ಹಿಂಗೆ ಆಲಿಸಿದ್ದೀನಿ, ಮತ್ತು ಮೋರಿ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ನೀವು ನೋಡಿದ್ದೀರಾ ಈ ಥರ ಸಮಸ್ಯೆ ಇದೆ ಅಂತ ಪಿ ಡಿ ಓರ್ಗೆ ಹೇಳಿದಾಗ ಅವರು ಪಿ ಡಿ ಓರ್ ಹೇಳಿದ್ರಂತೆ ನಾನು ಅಧ್ಯಕ್ಷರಿಗೆ ಹೇಳಬೇಕು, ನೀವು ಅವ್ರಿಗೆ ಹೇಳಬೇಕು ಅಂದಾಗ ಏನೋ ಅಧ್ಯಕ್ಷರು ಸ್ವಲ್ಪ ಬೇರೆ ರೀತಿಯಾಗಿನೇ ಮಾತಾಡೋರಂತೆ. ಹಂಗಾಗಿ ನಾವು ಏನು ಇತ್ತಂಥ ಸಮಸ್ಯೆ ನಮ್ಮ ಭೀಮಪುತ್ರಿ ಬ್ರಿಗೇಡ್ ಏನಂತ ಅಂದರೆ, ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ನ್ಯಾಯ ಕೊಡಿಸೋದೇ ನಮ್ಮ ತೀರ್ಪಾಗಿರುತ್ತೆ. ಅದಕ್ಕೋಸ್ಕರ ನಾವು ಮುಂದೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೀವಿ ಸರ್. ಪಿ ಡಿ ಓದವರು ಸ್ವಲ್ಪ ಸಮಯ ತೊಗೊಂಡಿದ್ದಾರೆ, ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಬಂದು ನಾವು ಇನ್ನೊಂದ್ಸತಿ ಇದನ್ನು ಪರಿಶೀಲನೆ ಮಾಡ್ತೀವಿ. ಅಕಸ್ಮಾತ್ ಏನಾದ್ರೂ ಅವರು ಮಾಡಲಿಲ್ಲ ಅಂತಂದರೆ ಮತ್ತೆ ನಾವು ನಿಮ್ಮ ಚಾನಲ್ನ ಮುಖಾಂತರ ಎಲ್ರಿಗೂ ತಿಳಿಸ್ಕೊಡ್ತೀವಿ ಸರ್. ಮತ್ತೆ ಇನ್ನೊಂದ್ಸತಿ ದೂರವಾಣಿ ಮೂಲಕ ಸಮಸ್ಯೆ ಹೀಗಿದೆ ಅಂತ ಹೇಳಿದ್ದಾರೆ. ಸಮಸ್ಯೆ ನನ್ನ ಗಮನಕ್ಕೆ ಬಂದಿದೆ. ಈಗ ನಾನು ಈ ಸಮಸ್ಯೆಯನ್ನು ನಾನು ಖುದ್ದು ಪರಿಶೀಲನೆ ಮಾಡಿ ನೋಡಿದ್ದೀನಿ. ಇದನ್ನು ನಾನು ಇವಾಗ ಏನಾಗಿದೆ ಅಂದರೆ, ನಮ್ಮಲ್ಲಿ ಬಾಡಿ ಆಡಳಿತ ಇದಿತ್ತು, ಮೊದಲು ಎಲೆಕ್ಟೆಡ್ ಬಾಡಿ ಇತ್ತು. ಈಗ ಎಲೆಕ್ಟೆಡ್ ಬಾಡಿದು ಅದು ಅಧಿಕಾರಾವಧಿ ಮುಗಿದಿದೆ. ಈಗ ಅಡ್ಮಿನಿಸ್ಟ್ರೇಟರ್ ಬಂದಿದ್ದಾರೆ ನಮ್ಮಿಂದ ಮೇಲ್ಪಟ್ಟು. ಈ ಸಮಸ್ಯೆನ ಅವ್ರ ಮುಂದೆ ಇಡ್ತೀನಿ, ಅವರು ಮತ್ತು ನಾವು ಜೊತೆಗೂಡಿ ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಸಮಸ್ಯೆ ಏನಾಗಿದೆ, ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಇದು ಇವತ್ತಿಂದ ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಅನಿಸುತ್ತೆ. ಇದು ತುಂಬ ದಿನದಿಂದ ಸಮಸ್ಯೆ ಇದೆ. ಇದು ಅವಾಗಿಂದ ತುಂಬ ವರ್ಷ ವರ್ಷಾನುಗಟ್ಟಲೆ ಇರೋ ಸಮಸ್ಯೆ ಇದೆ. ಈಗ ನಮ್ಮ ಗಮನಕ್ಕೆ ಬಂದಿರೋದ್ರೆ, ನಾನು ಹೊಸದಾಗಿ ಇಲ್ಲಿಗೆ ಅಧಿಕಾರ ವಹಿಸ್ಕೊಂಡಿರೋದ್ರಿಂದ ಇದು ನನ್ನ ಗಮನಕ್ಕೆ ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಇದನ್ನ ನಾನು ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ಬೋದು, ಯಾವ ಕ್ರಮ ಕೈಗೊಳ್ಬೋದು, ಸಾಲ್ವ್ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಈ ಸಮಸ್ಯೆ ಬಗೆಹರಿಸೋಕೆ ಪ್ರಯತ್ನ ಮಾಡ್ತೀನಿ ಸರ್. ಆದಷ್ಟು ಬೇಗ ಮಾಡಿಸಿ ಸರ್, ಯಾಕಂದರೆ ಈಗ ಕರೋನಾ ಇರೋದ್ರಿಂದ ತುಂಬ ಇಲ್ಲ ಅದು ನಮ್ಮ ಗಮನಕ್ಕಿದೆ ಮೇಡಮ್. ಹೌದು, ಈಗ ನಮಗೂ ಈಗ ಎಲ್ಲ ಹಳ್ಳಿ ಪ್ರತಿಯೊಂದು ಹಳ್ಳಿಗಳಲ್ಲೂ ನಾವು ಈ ಕರೋನಾದ್ದು ಇರೋದ್ರಿಂದ ಅಲ್ಲೂ ಎಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ. ಮತ್ತು ತುಂಬ ಬೇರೆ ವರ್ಕ್ ಜೊತೆ ಇದನ್ನು ಮಾಡ್ತಾ ಇದ್ದೀವಿ ನಾವು. ಹಾಗೆ ಖಂಡಿತ ಇದ್ರ ಬಗ್ಗೆ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ನಿಮಗೆ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ.